ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ದಿನದ ಈ ವಿಡಿಯೋದಲ್ಲಿ ಒಂದು ವಿಚಿತ್ರ ಘಟನೆಯ ಬಗ್ಗೆ ತಿಳಿಯೋಣ. ಇದನ್ನು ಕೇಳಿದರೆ ನಿಮ್ಮಲ್ಲೂ ಸಹ ಬೇಸರ ಉಂಟಾಗುತ್ತದೆ. ಹೌದು ಸ್ನೇಹಿತರೆ, ಈ ಘಟನೆ ಒಬ್ಬ ನವವಧುವಿಗೆ ಸಂಬಂಧಿಸಿದ್ದು. ಮದುವೆಯ ದಿನ ನವವಧುವಾಗಿ ಸಿಂಗಾರಗೊಂಡಿದ್ದ ಒಬ್ಬ ಯುವತಿ ಮರಣ ಹೊಂದುತ್ತಾಳೆ. ಅಕಸ್ಮಾತ್ತಾಗಿ ಇದ್ದಕ್ಕಿದ್ದಂತೆ ಏಕೆ ಹಾಗಾಯಿತು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಆ ಭಗವಂತನ ನಾಮಸ್ಮರಣೆ ಅದೆಷ್ಟೋ ಅದ್ಭುತ ಕಾರ್ಯಗಳನ್ನು ಮಾಡಿಸುತ್ತದೆ. ನಮ್ಮನ್ನು ಆ ಭಗವಂತನಿಗೆ ಹತ್ತಿರ ಮಾಡುವುದು ಕೂಡ ಆ ದೈವ ನಾಮಸ್ಮರಣೆಯೇ. ನಾವು ಯಾವ ಕೆಲಸವನ್ನು ಮಾಡಿದರೂ ಕೂಡ ನಾವು ಆ ಕೆಲಸದಲ್ಲಿ ತೋರುವ ಭಕ್ತಿ ಶ್ರದ್ಧೆಗಳೇ ಬಹಳ ಮುಖ್ಯವಾಗಿರುತ್ತವೆ. ದೇವರ ಆಜ್ಞೆ ಇಲ್ಲದೆ ಈ ಪ್ರಪಂಚದಲ್ಲಿ ಒಂದೇ ಒಂದು ಹುಲ್ಲುಕಡ್ಡೆಯೂ ಕೂಡ ಕದಲುವುದಿಲ್ಲ ಎಂದು ಹೇಳುತ್ತಿರುತ್ತಾರೆ ನಮ್ಮ ಹಿರಿಯರು. ಮನುಷ್ಯ ಅದೆಷ್ಟು ದೊಡ್ಡದಾಗಿ ಬೆಳೆದರೂ ಸರಿ, ಕೋಟಿಗಳಿಗೆ ಬದುಕಿದರೂ ಸರಿ, ಮತ್ತು ಒಂದೊತ್ತು ಊಟವಿಲ್ಲದಿದ್ದರೂ ಸರಿ, ಭಗವಂತನ ವಿಷಯದಲ್ಲಿ ಜಾಗ್ರತೆಯಿಂದ ಇರಬೇಕು. ಆ ಭಗವಂತನ ಮುಂದೆ ಕೃತಜ್ಞತಾ ಪೂರ್ವಕವಾಗಿ ನಮಸ್ಕರಿಸುವ ಸಮಯದಲ್ಲಿ ಮನಸ್ಪೂರ್ವಕವಾಗಿ ಪೂಜಿಸಬೇಕು ಮತ್ತು ಆರಾಧಿಸಬೇಕು. ನಮ್ಮ ಎಲ್ಲಾ ಆಸೆ ಮತ್ತು ಬಯಕೆಗಳನ್ನು ಪೂರೈಸಿದ್ದಕ್ಕೆ ಆ ಭಗವಂತನಿಗೆ ಧನ್ಯವಾದಗಳನ್ನು ತಿಳಿಸಬೇಕು. ಅಂತಹ ಭಗವಂತನಿಗೆ ನಾವು ಏನು ಮಾಡಿದರೂ ಕೂಡ ಕಡಿಮೆಯೇ. ಆದರೆ ಹಲವಾರು ಮಂದಿ ಅವರವರ ಸಮಸ್ಯೆಗಳ ಮಧ್ಯೆ ಆ ಭಗವಂತನನ್ನು ಸ್ಮರಿಸುವುದು ಒಂದು ಕೆಲಸದ ಹಾಗೆ ಅಂದುಕೊಳ್ಳುತ್ತಾರೆ. ಬಲವಂತವಾಗಿ ನಮಸ್ಕರಿಸುತ್ತಾರೆ, ಕಾಟಾಚಾರಕ್ಕಾಗಿ ಪೂಜಿಸುತ್ತಾರೆ. ಆದರೆ ಆ ರೀತಿಯಲ್ಲದೆ ಮನಸ್ಸು ಹಗುರ ಮಾಡಿಕೊಂಡು ಆ ಭಗವಂತನನ್ನು ಪ್ರಾರ್ಥಿಸಿದರೆ ಆ ಭಗವಂತನು ಪ್ರೇಮಪೂರ್ವಕವಾಗಿ ತನ್ನಲ್ಲಿ ಬೆರೆಸಿಕೊಳ್ಳುತ್ತಾನೆ, ತನ್ನ ಭಕ್ತನಿಗೆ ಬೇಕಾದ್ದನ್ನು ನೀಡುತ್ತಾನೆ. ಯಾವ ಮತವಾದರೂ ಸರಿ, ಯಾವ ದೇವರಾದರೂ ಸರಿ, ಆದರೆ ಭಕ್ತಿ ಒಂದೇ, ಅದು ಎಲ್ಲರಿಗೂ ಅನ್ವಯಿಸುತ್ತದೆ. ಇಲ್ಲಿಯೂ ಕೂಡ ಒಬ್ಬ ಯುವತಿಯ ವಿಷಯದಲ್ಲಿ ನಡೆದದ್ದನ್ನು ತಿಳಿದುಕೊಂಡರೆ ಆಶ್ಚರ್ಯಗೊಳ್ಳುತ್ತೀರಾ. ಇದು ಸೌದಿ ಅರೇಬಿಯಾದಲ್ಲಿ ನಡೆದಂತಹ ಒಂದು ಘಟನೆ. ಅಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಸಂಪ್ರದಾಯಸ್ಥ ಮುಸ್ಲಿಂ ಕುಟುಂಬ ವಾಸಿಸುತ್ತಿತ್ತು. ಆ ಮನೆಯಲ್ಲಿ ಮದುವೆಗೆ ಬಂದ ಒಬ್ಬ ಯುವತಿ ಪ್ರತಿದಿನವೂ 5 ಬಾರಿ ಅಲ್ಲಾಗೋಸ್ಕರ ನಮಾಜ್ ಮಾಡುತ್ತಿದ್ದಳು. ಆಕೆಗೆ ಎಷ್ಟು ಕೆಲಸವಿದ್ದರೂ, ಆಕೆ ಎಷ್ಟು ಬ್ಯುಸಿ ಇದ್ದರೂ ಕೂಡ ನಮಾಜ್ ಮಾಡುವುದನ್ನು ಮಾತ್ರ ತಪ್ಪಿಸುತ್ತಿರಲಿಲ್ಲ. ಅಲ್ಲಾನನ್ನು ಸ್ಮರಿಸುವುದು ಆಕೆಗೆ ಬಹಳ ಇಷ್ಟವಾದ ಕೆಲಸ. ಅಂದರೆ ಮನಸ್ಪೂರ್ವಕವಾಗಿ ಅಲ್ಲಾನನ್ನು ಪ್ರಾರ್ಥಿಸುತ್ತಿದ್ದಳು. ಸ್ನೇಹಿತರೆ, ಪ್ರತಿದಿನವೂ ಮುಸ್ಲಿಮರು 5 ಬಾರಿ ನಮಾಜ್ ಮಾಡುತ್ತಾರೆ ಎಂಬ ವಿಷಯ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವುದೇ. ಇಸ್ಲಾಮಿಯ 5 ಮೂಲ ಸ್ತಂಭಗಳಲ್ಲಿ ಈ ನಮಾಜ್ ಕೂಡ ಒಂದು. ಆದರೆ ಮುಸ್ಲಿಮರು ಪ್ರತಿಯೊಬ್ಬರೂ ಕೂಡ 5 ಬಾರಿ ಈ ನಮಾಜನ್ನು ಭಕ್ತಿ ಶ್ರದ್ಧೆಗಳಿಂದ ಏಕೆ ಮಾಡಬೇಕು ಎಂದರೆ, ಮುಸ್ಲಿಮರು ಮರಣ ಹೊಂದಿದಾಗ ಅವರು ಸ್ವರ್ಗಲೋಕಕ್ಕಾಗಲಿ ಅಥವಾ ನರಕಲೋಕಕ್ಕಾಗಲಿ ಹೋದಾಗ ಅವರನ್ನು ಅಲ್ಲಿ ಮೊದಲಿಗೆ ಕೇಳುವ ಪ್ರಶ್ನೆ, ಅಸಲು ನೀವು ನಮಾಜ್ ಮಾಡುತ್ತಿದ್ದೀರಾ? ಮಾಡುವುದಾದರೆ ದಿನವೊಂದಕ್ಕೆ ಎಷ್ಟು ಸಾರಿ ಮಾಡುತ್ತೀರಾ ಎಂದು ಕೇಳುತ್ತಾರಂತೆ. ಆದ್ದರಿಂದಲೇ ನಾವು 5 ಬಾರಿ ನಮಾಜ್ ಮಾಡುತ್ತೇವೆ ಎಂದು ಮುಸ್ಲಿಂ ಹಿರಿಯರು ಹೇಳುತ್ತಿರುತ್ತಾರೆ. ಸ್ನೇಹಿತರೆ, ಇನ್ನು ಕತೆಗೆ ಬರುವುದಾದರೆ, ರಾಜಕುಮಾರಿಯ ಹಾಗಿರುವ ಆ ಯುವತಿಗೆ ಮದುವೆಯ ವಯಸ್ಸು ಬಂದಿತ್ತು. ಆಕೆಗೆ ಸಂಬಂಧಗಳನ್ನು ಹುಡುಕಲು ಶುರು ಮಾಡಿದ್ದರು. ಮದುವೆ ಕೆಲಸಗಳಲ್ಲಿ ಬ್ಯುಸಿ ಇದ್ದರೂ ಸಹ ಆ ಯುವತಿ ಅಲ್ಲಾನನ್ನು ಸ್ಮರಿಸುವುದನ್ನು ಮಾತ್ರ ಮರೆಯುತ್ತಿರಲಿಲ್ಲ. ನಾವು ಯಾವುದನ್ನು ಪ್ರೀತಿಸುತ್ತೇವೆಯೋ ಅದು ನಮಗೆ ಒಳ್ಳೆಯದನ್ನು ಮಾಡುತ್ತದೆ. ಹಾಗೆಯೇ ಆ ಅಲ್ಲಾದಯದಿಂದ ಆ ಯುವತಿಗೂ ಕೂಡ ಒಂದೊಳ್ಳೆಯ ಸಂಬಂಧ ಬಂದಿತ್ತು. ಆ ಕಡೆಯವರು ಈ ಕಡೆಯವರು ಒಪ್ಪಿಕೊಂಡರು. ಮದುವೆಯ ಸಂಭ್ರಮ ಮೊದಲಾಯಿತು. ಬೇಕಾಗಿರುವ ಎಲ್ಲಾ ತಯಾರಿ ಮತ್ತು ವ್ಯವಸ್ಥೆಗಳನ್ನು ಮಾಡಿಕೊಂಡರು. ಆ ದಿನ ಆಕೆಯ ಮದುವೆಯ ದಿನ. ಮದುವೆಯ ದಿನ ಮದುಮಗಳು ಹೇಗಿರಬೇಕು? ಎಲ್ಲರಿಗೂ ತಿಳಿದ ಹಾಗೆ ಬೆಲೆ ಬಾಳುವ ಒಡವೆ ವಸ್ತ್ರಗಳಿಂದ ಕಂಗೊಳಿಸುತ್ತಿದ್ದು ಕೈತುಂಬ ಮೆಹೆಂದಿಯೊಂದಿಗೆ ಸಿಂಗಾರಗೊಂಡಿರುತ್ತಾರೆ. ಇಲ್ಲಿ ಈ ಕಥೆಯಲ್ಲಿಯೂ ಕೂಡ ಆ ಯುವತಿಯನ್ನು ಅಮ್ಮಂದಿರು ಮತ್ತು ಅಕ್ಕಂದಿರು ಎಲ್ಲರೂ ಸೇರಿ ಅದೇ ರೀತಿಯಾಗಿ ತಯಾರು ಮಾಡಿದ್ದರು. ಇನ್ನು ಮಂಟಪಕ್ಕೆ ಹೋಗುವ ಮೊದಲು ನಮಾಜ್ ಮಾಡುವ ಸಮಯ ಬಂದಿದ್ದರಿಂದ ರೆಡಿಯಾಗಿದ್ದ ಮದುಮಗಳು ತನ್ನ ರೂಮ್ನೊಳಕ್ಕೆ ಹೋಗುವುದಕ್ಕೆ ಎದ್ದಳು. ಅದೇ ಸಮಯಕ್ಕೆ ಮದುಮಗಳ ತಾಯಿ, ಅಲ್ಲಿ ಮದುಮಗ ಕಾಯುತ್ತಿದ್ದಾನೆ, ಈಗ ಎಲ್ಲಿಗೆ ಹೊರಟಿದ್ದೀಯಾ ಎಂದು ಕೇಳುತ್ತಾರೆ. ನಮಾಜ್ಗೆ ಸಮಯವಾಯಿತಲ್ಲವೇ, ನಮಾಜ್ ಮಾಡಿ ಬರುತ್ತೇನೆಂದು ಹೇಳುತ್ತಾಳೆ ಮದುಮಗಳು. ಆಗ ಅವರ ತಾಯಿ, ಈ ದಿನ ನಿನ್ನ ಮದುವೆ, ಈಗ ನಮಾಜು ಬೇಡ, ಏನು ಬೇಡ, ಮೊದಲೇ ಮದುವೆಗೆಂದು ತಯಾರಾಗಿದ್ದೀಯ, ಈ ಡ್ರೆಸ್ನಲ್ಲಿ ನಮಾಜ್ ಮಾಡುವುದಕ್ಕೆ ಕಷ್ಟವಾಗಬಹುದು, ಆಯಾಸವೂ ಆಗಬಹುದು, ಈಗ ನಿನ್ನ ಮುಖ ಫ್ರೆಶ್ ಆಗಿದೆ, ಆನಂತರ ಮುಖ ಬಾಡಿದಂತೆ ಆಗಬಹುದು, ನೀನು ಬರುವುದು ತಡ ಮಾಡಿದರೆ ಅವರು ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡುತ್ತಾರೆ, ನಿನ್ನ ಮೇಲೆ ಅನುಮಾನ ಪಡುವ ಅವಕಾಶಗಳು ಎದುರಾಗಬಹುದು, ನಿಂದನೆಗೆ ಏಕೆ ಒಳಗಾಗುತ್ತೀಯ ಮಗಳೇ, ಈಗ ಏಕೆ ನಮಾಜ್ ಎಂದು ಮಗಳಿಗೆ ತಿಳಿ ಹೇಳಿದಳು. ಆದ್ದರಿಂದ ಇಲ್ಲೇ ಇರು ಎಂದು ಹೇಳುತ್ತಾಳೆ ಆಕೆಯ ತಾಯಿ. ಆಗ ಮದುಮಗಳು ತನ್ನ ತಾಯಿಯನ್ನು ಕುರಿತು ಈ ರೀತಿ ಹೇಳುತ್ತಾಳೆ,
ಅಮ್ಮ, ನಾವು ಯಾರ ಬಳಿಯೂ ತಲೆ ತಗ್ಗಿಸುವ ಅವಶ್ಯಕತೆ ಇಲ್ಲ. ಕೇವಲ ಆ ಭಗವಂತನಿಗೆ ಮಾತ್ರ ನಾವು ಭಯಪಡಬೇಕು. ಆತನಿಗೆ ತಲೆಬಾಗಿ ವಂದಿಸಬೇಕು. ಅದು ಕೂಡ ತಪ್ಪು ಮಾಡಿದರೆ ಮಾತ್ರವೇ ಆ ದೇವರಿಗೂ ಕೂಡ ಭಯ ಬೀಳಬೇಕು. ಈಗ ನನಗೆ ಮದುವೆಯಾಗುತ್ತಿದೆ ಎಂದು, ನಮಾಜ್ ಮಾಡಿದರೆ ಡ್ರೆಸ್ ಹಾಳಾಗುತ್ತದೆಂದು, ನನಗೆ ಆಯಾಸವಾಗುತ್ತದೆಂದು, ಮುಖದಲ್ಲಿ ಮೇಕಪ್ ಹೊರಟು ಹೋಗುತ್ತದೆಂದು ಅಷ್ಟೇ ಅಲ್ಲದೆ ಮದುಮಗನ ಕಡೆಯವರು ನನ್ನನ್ನು ತಪ್ಪಾಗಿ ಭಾವಿಸುತ್ತಾರೆ ಎಂದು, ನಾನೇನಾದರೂ ಈಗ ನಮಾಜ್ ಮಾಡಲಿಲ್ಲವೆಂದರೆ ನಾನು ಎಂದಿಗೂ ಕೂಡ ಅಲ್ಲಾನ ಎದುರು ನನ್ನ ಮುಖವನ್ನು ತೋರಿಸಲಾರೆನು. ನಾನು ಅಂದವಾಗಿ ಕಾಣಿಸಬೇಕಾಗಿರುವುದು ಮದುವೆ ಕಡೆಯವರ ಮುಂದೆ ಅಲ್ಲ, ಮುಖ್ಯವಾಗಿ ನನ್ನ ಅಲ್ಲಾನ ಎದುರು. ಆದ್ದರಿಂದ ನಿನ್ನ ಮನಸ್ಸಿನಲ್ಲಿ ಯಾವುದೇ ರೀತಿಯ ಸಂಕೋಚಗಳು ಬೇಡ. ತುಂಬಾ ಸಮಯ ಹಿಡಿಯುವುದಿಲ್ಲ, ಆದಷ್ಟು ಬೇಗ ನಮಾಜ್ ಮಾಡಿ ಬರುತ್ತೇನೆಂದು ಹೇಳಿ ತನ್ನ ರೂಮ್ನೊಳಕ್ಕೆ ಹೋಗುತ್ತಾಳೆ ಮದುಮಗಳು. ತನ್ನ ಮಗಳ ಈ ಮಾತುಗಳನ್ನು ಕೇಳಿದ ತಾಯಿ ಕೂಡ ಆಲೋಚಿಸುವುದಕ್ಕೆ ಶುರು ಮಾಡಿದಳು. ನನ್ನ ಮಗಳು ಹೇಳಿದ್ದು ಕೂಡ ಸರಿಯಲ್ಲವೇ ಎಂದುಕೊಂಡಳು. ಆದ್ದರಿಂದ ಆಕೆ ಮಗಳ ಮಾತುಗಳಿಗೆ ಅಡ್ಡಿ ಮಾಡಲಿಲ್ಲ. ಇನ್ನು ತನ್ನ ರೂಮ್ನಲ್ಲಿ ಮದುಮಗಳು ನಮಾಜ್ ಮಾಡುತ್ತಿದ್ದಾಳೆ. ಇನ್ನೊಂದೆಡೆ ಮದುಮಗನ ಕಡೆಯವರು ಮದುಮಗಳು ಎಲ್ಲಿ ಎಂದು ಕೇಳುತ್ತಿದ್ದಾರೆ. ಆಗ ಅವರ ತಾಯಿ ನಮಾಜ್ ಮಾಡುತ್ತಿದ್ದಾಳೆ, ಇದಿಗೋ ಕರೆ ತರುತ್ತೇನೆ ಎಂದು ಹೇಳುತ್ತಿದ್ದಾಳೆ. ಆದರೂ ಆ ತಾಯಿಯ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಕಳವಳ, ಯಾವುದಾದರೂ ಕೇಡು ಸಂಭವಿಸಬಹುದಾ ಎಂಬ ಕೆಟ್ಟ ಆಲೋಚನೆ ಸುಳಿದಾಡುತ್ತಿದೆ. ತನ್ನ ಮಗಳು ರೂಮ್ನೊಳಕ್ಕೆ ಹೋಗಿ ತುಂಬಾ ಸಮಯವಾಯಿತು, ಇಷ್ಟೊತ್ತಾದರೂ ಏಕೆ ಬರಲಿಲ್ಲ, ಬೇಗನೆ ಬರುತ್ತೇನೆ ಎಂದು ಹೇಳಿ ಹೋದಳಲ್ಲವೇ ಎಂದು ಆಲೋಚಿಸುತ್ತಲೇ ಮಗಳ ರೂಮ್ನ ಬಾಗಿಲು ತೆಗೆದಿದ್ದಳು. ಅಲ್ಲಿ ಮೊಣಕಾಲೂರಿ ತಲೆಬಾಗಿಸಿ ನಮಾಜ್ ಮಾಡುತ್ತಿರುವ ಮಗಳನ್ನು ಕರೆದಳು. ಆದರೆ ಅಸಲು ಕದಲಲಿಲ್ಲ, ಒಂದು ಮಾತು ಆಡಲಿಲ್ಲ. ಆಕೆ ಬಹಳ ಸಾರಿ ಕರೆದಳು, ಆದರೆ ಮಗಳಲ್ಲಿ ಯಾವುದೇ ರೀತಿಯ ಕದಲಿಕೆ ಇಲ್ಲ. ಮಗಳೇ, ಗಂಡಿನ ಕಡೆಯವರು ಕರೆಯುತ್ತಿದ್ದಾರೆ, ಎಷ್ಟೊತ್ತಾಯಿತು ಇಲ್ಲಿಗೆ ಬಂದು, ಎದ್ದೇಳು ಬಾಮ್ಮ ಎಂದು ಜೋರಾಗಿ ಕೂಗಿದಳು. ಆದರೆ ಆಕೆಯಲ್ಲಿ ಯಾವುದೇ ರೀತಿಯ ಚಲನೆ ಇಲ್ಲ. ಆ ತಾಯಿ ಜೋರಾಗಿ ಕೂಗಿದ್ದನ್ನು ಕೇಳಿಸಿಕೊಂಡ ಮದುಮಗ ಮತ್ತು ಆತನ ತಾಯಿ ಇಬ್ಬರೂ ಓಡಿ ಬಂದರು. ಮದುಮಗಳನ್ನು ಎಬ್ಬಿಸಲು ಟ್ರೈ ಮಾಡಿದರು, ಆದರೆ ಎದ್ದೇಳಲಿಲ್ಲ, ಮಾತಾಡಲಿಲ್ಲ. ಹಾಗೆಯೇ ಅವರ ಎದುರಲ್ಲೇ ಆಕೆ ನೆಲದ ಮೇಲೆ ಒರಗಿಕೊಂಡಳು. ಮಗಳು ಈ ರೀತಿ ನೆಲದ ಮೇಲೆ ಬಿದ್ದಿದ್ದನ್ನು ನೋಡಿದ ಆಕೆಯ ತಾಯಿ ಜೋರಾಗಿ ಅಳಲು ಶುರು ಮಾಡಿದಳು. ತನ್ನ ಮಗಳು ಇನ್ನು ಇಲ್ಲ ಎಂದು ತುಂಬಾ ರೋಧಿಸತೊಡಗಿದಳು. ಸ್ನೇಹಿತರೆ, ನಮಾಜ್ ಮಾಡುವ ಸಮಯದಲ್ಲಿ ಅವರು ಸ್ವತಃ ಅಲ್ಲಾನ ಜೊತೆ ಮಾತಾಡುತ್ತಾರೆಂದು, ಈಗ ಆಕೆಯನ್ನು ಸ್ವತಃ ಆ ಅಲ್ಲನೇ ಕರೆದುಕೊಂಡು ತನ್ನಲ್ಲಿ ಲೀನ ಮಾಡಿಕೊಂಡಿದ್ದಾನೆಂದು ಮುಸ್ಲಿಮರು ಭಾವಿಸುತ್ತಾರೆ. ಈ ಯುವತಿಯ ಜೀವನದಲ್ಲೂ ಕೂಡ ಅದೇ ನಡೆಯಿತು. ಆಗ ಆ ತಾಯಿಗೆ ತನ್ನ ಮಗಳು ಹೇಳಿದ ಮಾತುಗಳು ನೆನಪಾದವು. ನನ್ನ ಮಗಳು ಹೋಗಿದ್ದು ಆಕೆಗೆ ಇಷ್ಟವಾದಂತಹ ಅಲ್ಲ ಬಳಿಯಲ್ಲವೇ ಎಂದು ತನಗೆ ತಾನೇ ಮನಸ್ಸಿಗೆ ಧೈರ್ಯ ತಂದುಕೊಂಡಳು. ಇನ್ನು ಮದುವೆಯ ಗಂಡಿನ ಕಡೆಯವರು ಆ ಯುವತಿಯ ಸಾವಿಗೆ ತುಂಬಾ ಗರ್ವದಿಂದ ಫೀಲ್ ಆಗಿದ್ದರು. ಆ ಅಲ್ಲಾ ಕೃಪೆ ಆಕೆಯ ಮೇಲಿದೆ. ಮದುಮಗಳಾಗಿ ಸಿಂಗಾರಗೊಂಡ ನಂತರ ತನ್ನ ಬಳಿ ಕರೆದುಕೊಳ್ಳಬೇಕೆಂಬುದೇ ಆ ಅಲ್ಲನ ಸಂಕಲ್ಪವಾಗಿರಬಹುದು ಎಂದು ಭಾವಿಸಿದರು. ಆದ್ದರಿಂದಲೇ ಹೀಗೆ ನಡೆದಿದೆ ಎಂದು ಎಲ್ಲರೂ ಸೇರಿ ಆ ಮದುಮಗಳ ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಅಂತ್ಯಕ್ರಿಯೆಗಳನ್ನು ಮಾಡಿದರು. ಸ್ನೇಹಿತರೆ, ಈ ಭೂಮಿಯ ಮೇಲೆ ಯಾರ ಸಮಯ ಬಂದರೂ ಕೂಡ ಅವರು ಹೋಗದೆ ತಪ್ಪುವುದಿಲ್ಲ ಎಂಬುದು ಈ ಘಟನೆಯಿಂದ ಅರ್ಥವಾಗುತ್ತದೆ. ನಾವು ನಡೆಯುತ್ತಿದ್ದರು, ನಿದ್ದೆ ಮಾಡುತ್ತಿದ್ದರು, ಕೆಲಸ ಮಾಡುತ್ತಿದ್ದರು, ಡ್ರೈವಿಂಗ್ನಲ್ಲಿದ್ದರು, ಸಂತೋಷದಲ್ಲಿದ್ದರು ಮತ್ತು ದುಃಖದಲ್ಲಿದ್ದರೂ ಕೂಡ ನಮ್ಮ ಸಮಯ ಬಂದಾಗ ಒಂದೇ ಒಂದು ಕ್ಷಣವೂ ಕೂಡ ನಾವು ಬದುಕಿರಲಾರೆವು. ಆ ಯಮದೂತರು ಬಂದು ತಮ್ಮ ಜೊತೆ ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ. ಆದರೆ ಈ ಯುವತಿ ಮಾತ್ರ ಭೂಮಿಯ ಮೇಲೆ ಮಾತ್ರವಲ್ಲದೆ ಅಲ್ಲನ ಬಳಿ ಸ್ಥಾನ ಸಂಪಾದಿಸಿದಳೆ ಎಂದು ಅವರ ಮತಸ್ಥರ ಗಟ್ಟಿಯಾದ ನಂಬಿಕೆ. ಯಾವ ಮತವಾದರೂ ಸರಿ, ಭಕ್ತಿ ಮಾತ್ರ ಒಂದೇ. ಅವರವರ ನಂಬಿಕೆಯ ಮೇಲೆ ಅವರ ದೇವರನ್ನು ಪ್ರಾರ್ಥಿಸುವಾಗ ಆ ಭಗವಂತನಲ್ಲಿ ಲೀನವಾಗಬೇಕು. ಒಂದು ದಿನ ಯಕ್ಷನು ಯುಧಿಷ್ಠಿರನನ್ನು ಒಂದು ಪ್ರಶ್ನೆ ಕೇಳುತ್ತಾನೆ. ಈ ಪ್ರಪಂಚದಲ್ಲಿ ಆಶ್ಚರ್ಯಕರವಾದುದು ಏನು ಎಂದು. ನಮ್ಮ ಕಣ್ಣ ಮುಂದೆ ಎಷ್ಟೋ ಜನ ಸಾವನ್ನಪ್ಪುತ್ತಿದ್ದರೂ ಸರಿ, ನಾವು ಮಾತ್ರ ಚಿರಂಜೀವಿಗಳು ಎಂದು ಭಾವಿಸಿ ಅತಿ ಆಸೆ ಪಡುತ್ತಿರುತ್ತಾರೆ ಈ ಮನುಷ್ಯರು. ಇದಕ್ಕಿಂತಲೂ ಆಶ್ಚರ್ಯಕರವಾದುದು ಇನ್ನೇನಿರುತ್ತದೆ ಎಂದು ಉತ್ತರಿಸುತ್ತಾನೆ ಯುಧಿಷ್ಠಿರನು. ಈ ಜೀವನ ಕ್ಷಣಿಕ, ಯಾವ ಕ್ಷಣದಲ್ಲಿ ಈ ಜೀವನ ಏಕೆ ಮತ್ತು ಹೇಗೆ ಮುಗಿದು ಹೋಗುತ್ತದೋ ಯಾರಿಗೂ ಉತ್ತರ ಸಿಗದ ಒಂದು ಪ್ರಶ್ನೆ. ಸ್ನೇಹಿತರೆ, ಈ ಜೀವನ ತಾತ್ಕಾಲಿಕ, ಆದರೆ ಆ ದೈವ ಒಂದೇ ಸತ್ಯ ಎಂದು ತಿಳಿದು ವರ್ತಿಸಿದಾಗ ನಾವು ಸಾವಿಗೂ ಕೂಡ ಭಯ ಬೀಳುವ ಅವಶ್ಯಕತೆ ಇಲ್ಲ. ಮರಣವೆಂದರೆ ಆತ್ಮ ಪರಮಾತ್ಮನಲ್ಲಿ ಲೀನವಾಗುವ ಕ್ಷಣ. ಸ್ನೇಹಿತರೆ, ಮತ್ತೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.